ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಜೆಟ್ ಆಗಿದೆ ಅಂದ್ರೆ ಇವತ್ತಿನ ಅಷ್ಟೇ ಬಜೆಟ್ ಮಂಡನೆ ಆಗಿದೆ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಅನ್ನ ಮಂಡನೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಯಾವ ಯಾವ ವಸ್ತುಗಳಿಗೆ ದರ ಹೆಚ್ಚಿರುತ್ತೆ ಯಾವ ಯಾವ ವಸ್ತುಗಳ ದರ ಕಡಿಮೆ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ನೀರ ಹಾಗೂ ಪರೋಕ್ಷ ತೆರಿಗೆದಾರರ ನಿಟ್ಟುಸಿರು ಬಿಟ್ಟಿದ್ದಾರೆ ಆದ್ರೆ ಸಾಕಷ್ಟು ಮಂದಿಗೆ ಎರಡ್ ಸಾವಿರದ ಸಾಲಿನ ಮಧ್ಯಂತರ ಲೆಕ್ಕಾಚಾರದ ಬೆಲೆ ಏರಿಕೆಯಾಗಿರುವುದು ಸ್ವಲ್ಪ ಮಟ್ಟಿಗೆ ಬಿಸಿ ತಟ್ಟಿದೆ ಎರಡ್ ಸಾವಿರದ ಸಾಲಿನ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕಲ್ ಕಿಚನ್ ಚಿಮಣಿಗಳ ಮೇಲೆ ಕಸ್ಟಮ್ ಸುಂಕವನ್ನ ಏರಿಸಿದೆ ಸಿಗರೇಟ್ ಬೆಲೆ ಕೂಡ ಹದಿನಾರು ಏರಿಕೆ ಆಗಲಿದೆ ಅದರ ನಿಂದಾಗಿ ಕೆಲವಾರು ಉತ್ಪನ್ನಗಳೇನಿದೆ ಅದು ತುಟ್ಟಿ ಆಗಲಿದೆ ಹಾಗಾದ್ರೆ ಯಾವ್ದೆಲ್ಲ ದುಬಾರಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಅಲಂಕಾರಿಕ ಆಭರಣಗಳು ದುಬಾರಿ ಆಗಲಿದೆ ಗೋಲ್ಡ್ ಪ್ಲಾಟಿನಮ್ ನಿಂದ ಉತ್ಪಾದನೆ ಮಾಡಿರುವಂತಹ ಉತ್ಪನ್ನಗಳು ಕೂಡ ಎದರ ದರಗಳು ಕೂಡ ಏರಿಕೆ ಆಗಲಿದೆ ಸಿಗರೇಟ್ ಬೆಲೆ ಕೂಡ ಶೇಕಡ ಹದಿನಾರಷ್ಟು ಏರಿಕೆ ಆಗಲಿದೆ ಬೈಸಿಕಲ್ ಬೆಲೆ ಕೂಡ ಏರಿಕೆ ಆಗಲಿದೆ ಎಲೆಕ್ಟ್ರಿಕಲ್ ಕಿಚನ್ ಚಿಮಣಿಗಳು ಕೂಡ ಏರಿಕೆ ಆಗಲಿದೆ ಆಮೇಲೆ ಕಂಪೌಂಡೆಂಟ್ ರಬ್ಬರ್ಗಳ ಬೆಲೆ ಕೂಡ ದುಬಾರಿ ಆಗಲಿದೆ ವಾಹನಗಳ ಆಮದು ಇವಿ ಕೂಡ ದುಬಾರಿ ಆಗಲಿದೆ ಕೇಂದ್ರ ಬಜೆಟ್ನಲ್ಲಿ ಕಚ್ಚಾ ಗ್ಲಿಸ್ ಮೇಲಿನ ಕಸ್ಟಮ್ ಸುಂಕ ಶೇಕಡ ಏಳು ಪಾಯಿಂಟ್ ಐದರಿಂದ ಶೇಕಡ ಎರಡು ಪಾಯಿಂಟ್ ಐದಕ್ಕೆ ಇಳಿಕೆಯನ್ನ ಮಾಡಲಾಗ್ತಾ ಇದೆ ಎಥಿಎಂ ಇಯಾನ್ ಸೆಟ್ ಬ್ಯಾಟರಿಗಳ ಕಚ್ಚಾ ವಸ್ತುಗಳ ಮೇಲಿನ ಆಮದು ಸುಂಕಕ್ಕೆ ವಿನಾಯಿತಿಯನ್ನ ನೀಡಲಾಗಿದೆ ಮೊಬೈಲ್ ಫೋನ್ ಉತ್ಪಾದನೆಗೆ ಕೆಲ ಉತ್ಪಾದನೆಗಳ ಆಮದು ಸುಂಕ ಲ್ಯಾಬ್ ಉತ್ಪಾದನೆ ಮಾಡಿರುವಂತಹ ಡೈಮಂಡ್ ತಯಾರಿಕೆ ಕೂಡ ಇಳಿಕೆಯಾಗಲಿದೆ ಬಜೆಟ್ನಲ್ಲಿ ಹಾಗಾದ್ರೆ ಏನೆಲ್ಲ ಅಗವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಟಿವಿ ಸೆಟ್ಗಳ ಅಗವಾಗಿದೆ ಫೋನ್ಗಳು ಕೆಲವೊಂದು ಸ್ಮಾರ್ಟ್ ಫೋನ್ಗಳು ಕೂಡ ಲ್ಯಾಬ್ ಲ್ಯಾಬ್ನಲ್ಲಿ ಉತ್ಪಾದನೆ ಮಾಡಿದಂತಹ ಡೈಮಂಡ್ಗಳು ಹಾಗೆ ಮೊಬೈಲ್ ಫೋನ್ ನಲ್ಲಿ ಬಳಸುವಂತಹ ಲಿಥಿಯಂ ಇಯಾನ್ ಬ್ಯಾಟರಿಗಳು ಇವಿ ಗಳಲ್ಲಿ ಬಳಸುವಂತಹ ಲಿಥಿಯಂ ಇಯಾನ್ ಸೆಟ್ ತಯಾರಿಸುವಂತಹ ಮಿಷಿನ್ಗಳು ಕ್ಯಾಮರಾ ಲೆನ್ಸ್ಗಳು ಹಾಗೆ ಸಿಗಡಿ ಆಹಾರಗಳು ಕೂಡ ಕಮ್ಮಿ ಆಗಲಿದೆ